ಶ್ರೀ ಮುಕ್ತಿನಾಗಾಯ ನಮಃ. ಇವತ್ತು ನಾನಾ ಕಾರಣಗಳಿಗೆ ಹೊಟ್ಟೆ ನೋವು ಬರೋದು ಸಹಜ. ತಿನ್ನುವ ಆಹಾರದ ಸಮಸ್ಯೆಯಿಂದ ಕೆಲವೊಮ್ಮೆ ಹೊಟ್ಟೆ ನೋವು ಬಂದರೆ, ತಿಂದ ಆಹಾರ ಜೀರ್ಣವಾಗದಿರ ಹೊಟ್ಟೆ ನೋವು ಬರೋದು ಕೆಲವೊಮ್ಮೆ, ಇನ್ನು ಕೆಲವೊಮ್ಮೆ ಹೊಟ್ಟೆಯಲ್ಲಿ ಬೇರೆ ಬೇರೆಯದೇ ಆದಂತಹ ಸಮಸ್ಯೆಗಳಿಂದಾಗಿ ಹೊಟ್ಟೆಯಲ್ಲಿ ನೋವು ಕಾಣಿಸ್ಕೊಳ್ತಕ್ಕಂಥದ್ದು ಮತ್ತಷ್ಟು, ಮತ್ತೆ ಮುಟ್ಟಿನ ಸಮಯದಲ್ಲಿ ಬರ್ತಕ್ಕಂತಹ ಹೊಟ್ಟೆ ನೋವು ಅದು ಒಂದು ಬಗೆ. ಹೀಗೆ ನಾನಾ ಕಾರಣಗಳಿಗೆ ಹೊಟ್ಟೆಯಲ್ಲಿ ನೋವು ಬರೋದನ್ನು ನಾವು ಗಮನಿಸಿದ್ದೀವಿ. ಇದು ಯಾವುದೇ ವಿಧವಾದಂತಹ ಹೊಟ್ಟೆ ನೋವಿದ್ರೂ ಕೂಡ ಇವತ್ತು ನಾವು ಮಾಡಿ ತೋರಿಸುವ ಈ ಪುಡಿಯನ್ನು ಮಾಡಿಟ್ಕೊಳ್ಳಿ, ಹೊಟ್ಟೆ ನೋವನ್ನು ನಿವಾರಣೆ ಮಾಡಿಟ್ಕೊಳ್ಳಿ, ಮಾಡ್ಕೊಳ್ಳಿ, ಮಾಡಿ ಒಂದು ಗಾಜಿನ ಶೀಷೆಗೆ ಹಾಕಿಟ್ಕೊಳ್ಳಿ. ಇದನ್ನೇನು ದಿನ ತಿನ್ನಬೇಕಾಗಿಲ್ಲ, ಯಾವಾಗ ಹೊಟ್ಟೆ ನೋವು ಬಂದಾಗ ಸೇವನೆಯನ್ನು ಮಾಡೋದಕ್ಕೆ ಯೋಗ್ಯವಾಗಿರ್ತಕ್ಕಂಥದ್ದು. ಆದರೆ ಹೊಟ್ಟೆ ನೋವಿಗೆ ಕಾರಣಗಳು ಬೇರೆ ಬೇರೆ ಇದೆಯಲ್ಲ, ಆ ಎಲ್ಲ ಕಾರಣಗಳಿಗೂ ಕೂಡ ಔಷಧಿ ಈ ಒಂದು ದಿವಸ ನಾವು ಮಾಡಿ ತೋರಿಸುವಂತಹ ಉಡಿಯಲ್ಲಿ ಇರ್ತಕ್ಕಂಥದ್ದು. ಇದಕ್ಕೆ ನಾವು ಬಳಕೆ ಮಾಡ್ತಾ ಇರ್ತಕ್ಕಂತಹ ಪದಾರ್ಥ ಯಾವ್ಯಾವುದು? ಮೊದಲಿಗೆ ಸೋಂಪು ಕಾಳು, ಇದನ್ನು ತೆಗೆದುಕೊಂಡಿದ್ದೀವಿ. ಇನ್ನು ಕಾಳು ಮೆಣಸು, ಕರಿಕಾಳು ಮೆಣಸು, ಹಿಪ್ಪಲಿ, ಹಿಪ್ಪಲಿಯನ್ನು ಕೂಡ ಲಾಂಗ್ ಪೇಪರ್ ಅಂತ ಕರೀತಾರೆ, ಹಿಪ್ಪಲಿಯನ್ನು ತೆಗೆದುಕೊಂಡಿದ್ದೀವಿ. ಜೀರಿಗೆ ಮತ್ತು ಓಮ ಅಥವಾ ಅಜ್ವೈನ್ ಅಂತ ಹೇಳುವಂಥದ್ದು, ಸ್ವಲ್ಪ ಕಪ್ಪು ಉಪ್ಪು, ಇದಿಷ್ಟನ್ನು ಕೂಡ ನಾವು ಇವತ್ತು ಈ ಹೊಟ್ಟೆ ನೋವಿನ ಔಷಧಿಗೆ ತೆಗೆದುಕೊಂಡಿರ್ತಕ್ಕಂತಹ ಪದಾರ್ಥ. ಈಗ ಒಂದೊಂದನ್ನೇ ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋಣ. ಮೊದಲಿಗೆ ಸೋಪು ಕಾಳನ್ನು ಹಾಕೋತಾ ಇದ್ದೀವಿ. ಸೋಪು ಕಾಳು ಉತ್ತಮ ಜೀರ್ಣಕಾರಿ ಒಂದು, ಜೊತೆಗೆ ಒಳ್ಳೆಯ ನೋವು ನಿವಾರಕ ಅಂಶ ಇರ್ತಕ್ಕಂಥದ್ದೊಂದು, ತಿಂದ ಆಹಾರವನ್ನು ಚೆನ್ನಾಗಿ ಜೀರ್ಣಿಸೋದಕ್ಕೆ ಸಹಾಯ ಮಾಡಿ, ಇದರಲ್ಲಿ ನಾರಿನ ಅಂಶ ಅಧಿಕವಾಗಿರೋದ್ರಿಂದ ಸುಲಭವಾಗಿ ವಿಸರ್ಜಿತವಾಗೋದಕ್ಕೆ ಕೂಡ ಸಹಾಯಕವಾಗ್ತಕ್ಕಂಥದ್ದು. ಹಾಗಾಗಿ ಇದನ್ನು ತಗೊಂಡಿದ್ದೀವಿ. ಇನ್ನು ಕಾಳು ಮೆಣಸು, ಕಾಳು ಮೆಣಸಿನಲ್ಲಿ ಎಲ್ಲ ಜೀವಸತ್ವವೂ ಇದೆ. ವಿಟಮಿನ್ ಎ, B1, B2, B3, B5, B6 ಮತ್ತು C, K, E ಎಲ್ಲವೂ ಇದೆ. ಹಾಗಾಗಿ ಇದೊಂದು ಅದ್ಭುತವಾಗಿರ್ತಕ್ಕಂತಹ ಔಷಧೀಯ ಗುಣ ಇರತಕ್ಕಂತಹ ಪದಾರ್ಥ. ತಾಮ್ರ, ಕಬ್ಬಿಣ, ಕ್ಯಾಲ್ಸಿಯಂ, ಜಿಂಕ್ ಎಲ್ಲವೂ ಇದೆ. ಮತ್ತು ಇದರಲ್ಲಿ ನೋವು ನಿವಾರಕ ಗುಣವೂ ಇರ್ತಕ್ಕಂಥದ್ದು, ವಾಯುವನ್ನು ಹೋಗಲಾಡಿಸುವಂತಹ ಗುಣ ಇದೆ. ಹೊಟ್ಟೆಯಲ್ಲಿ ಎಲ್ಲಿಯಾದರೂ ಕೂಡ ವಾಯು ಶೇಖರಣೆ ಆದರೆ ಅದನ್ನು ಸುಲಭವಾಗಿ ಆಚೆ ಕಳಿಸುವಂತಹ ಕೆಲಸವನ್ನು ಮಾಡುತ್ತೆ. ಒಳ್ಳೆಯ ಜೀರ್ಣಕಾರಿಯೂ ಹೌದು. ಹಾಗಾಗಿ ಮೆಣಸನ್ನು ಕೂಡ ನಾವು ತೆಗೆದುಕೊಂಡಿದ್ದೀವಿ. ಹಿಪ್ಪಲಿ ಕೂಡ ಒಂದು ಅದ್ಭುತವಾಗಿರ್ತಕ್ಕಂತಹ ಔಷಧೀಯ ದ್ರವ್ಯ. ಈ ಹಿಪ್ಪಲಿಯನ್ನು ಹೆಚ್ಚು ಕಮ್ಮಿ ಆಯುರ್ವೇದದಲ್ಲಿ ಎಲ್ಲ ಔಷಧಿಗೂ ಬಳಕೆಯನ್ನು ಮಾಡ್ತೀವಿ. ಅಂದರೆ ಯಾವುದೇ ಸಮಸ್ಯೆ ಇರಲಿ, ಮೂತ್ರಕೋಶದ ಸಮಸ್ಯೆ ಇರಲಿ, ಹೃದಯ ದೌರ್ಬಲ್ಯದಂಥ ಸಮಸ್ಯೆ ಇರಲಿ, ಹೊಟ್ಟೆಯಲ್ಲಿ ಬರ್ತಕ್ಕಂತಹ ಸಮಸ್ಯೆಗಳು, ಹೊಟ್ಟೆಯಲ್ಲಿ ನೋವುಗಳು ಬರುವಂಥದ್ದು, ಹುಣ್ಣುಗಳಾಗುವಂಥದ್ದು ಎಲ್ಲ ಸಮಸ್ಯೆಗೂ ಕೂಡ ಈ ಒಂದು ಹಿಪ್ಪಲಿಯಲ್ಲಿ ಔಷಧ ಇದೆ. ಶ್ವಾಸಕೋಶದಲ್ಲಿ ಸೇರುವಂತಹ ಕಫಕಟ್ಟುವಿಕೆಯನ್ನು ಕೂಡ ಹೋಗಲಾಡಿಸುತ್ತೆ. ಇವತ್ತು ನಾವು ತಗೊಂಡಿರೋ ಪದಾರ್ಥ ಹೇಗಿದೆ ಅಂದರೆ, ವಾತ, ಪಿತ್ತ, ಕಫ ಮೂರನ್ನು ಕೂಡ ಸರಿಯಾಗಿ ಬ್ಯಾಲೆನ್ಸ್ ಮಾಡಿ ಆರೋಗ್ಯವನ್ನು ವೃದ್ಧಿಸೋದಕ್ಕೆ ಸಹಾಯ ಮಾಡ್ತಕ್ಕಂಥದ್ದು ಅಂತಹ ಹಿಪ್ಪಲಿಯನ್ನು ಕೂಡ ನಾವು ತೆಗೆದುಕೊಂಡಿದ್ದೀವಿ. ಮತ್ತು ಜೀರಿಗೆ ಉತ್ತಮ ಜೀರ್ಣಕಾರಿಯೂ ಹೌದು, ನೋವು ನಿವಾರಕವೂ ಹೌದು. ಆಹಾರವನ್ನು ಜೀರ್ಣಿಸ್ಕೊಳ್ಳೋದಷ್ಟೇ ಅಲ್ಲದಿರ ಸುಲಭವಾಗಿ ವಿಸರ್ಜಿತವಾಗೋದಕ್ಕೆ ಕೂಡ ಸಹಾಯವನ್ನು ಮಾಡುತ್ತೆ. ಪಿತ್ತದ ಅಂಶವನ್ನು ಕಡಿಮೆ ಮಾಡಿ, ಪಿತ್ತದ ಜಾಸ್ತಿಯಾಗಿದ್ದಾಗ ಪಿತ್ತದ ಅಂಶವನ್ನು ಕಡಿಮೆ ಮಾಡಿ, ಪಿತ್ತದಿಂದಲೂ ಕೂಡ ತಲೆನೋವು, ಹೊಟ್ಟೆ ನೋವು ಎಲ್ಲ ಬರುತ್ತೆ, ಅದನ್ನು ಕೂಡ ನಿವಾರಣೆಯನ್ನು ಮಾಡ್ತಕ್ಕಂಥದ್ದಾಗಿದೆ, ಅದನ್ನು ತೆಗೆದುಕೊಂಡಿದ್ದೀವಿ. ಮತ್ತು ಓಮ ಒಳ್ಳೆಯ ಆ್ಯಂಟಿ ಆಕ್ಸಿಡೆಂಟ್ಗಳು ಹೇರಳವಾಗಿರ್ತಕ್ಕಂತಹ ಪದಾರ್ಥ ಇದು. ಅಷ್ಟೇ ಉತ್ತಮ ಜೀರ್ಣಕಾರಿ, ನೋವು ನಿವಾರಕ. ಯಾವುದೇ ಬಗೆಯ ನೋವಿದ್ದಾಗ ಈ ಒಂದು ಓಮದ ನೀರನ್ನು ಕುಡಿದ್ರೆ ಸಾಕು, ಆ ನೋವು ನಿವಾರಣೆ ಆಗುತ್ತೆ. ಅಂತಹ ಅದ್ಭುತವಾಗಿರೋದು ಅದನ್ನು ಕೂಡ ತೆಗೆದುಕೊಂಡಿದ್ದೀವಿ. ಮತ್ತು ಎಲ್ಲಕ್ಕಿಂತ ಮತ್ತೊಂದು ಕಪ್ಪು ಉಪ್ಪನ್ನು ತಗೊಂಡಿದ್ದೀವಿ. ಈ ಕಪ್ಪು ಉಪ್ಪು ಇದರಲ್ಲಿ ಒಂದು ರೀತಿಯ ಸ್ಥೂಲತೆಯನ್ನು ಕರಗಿಸುವಂತಹ ಶಕ್ತಿ ಇದೆ, ಮತ್ತು ಕೊಲೆಸ್ಟ್ರಾಲ್ ಮಟ್ಟವನ್ನು ಕಡಿಮೆ ಮಾಡ್ತಕ್ಕಂತಹ ಶಕ್ತಿ ಇದೆ, ಉತ್ತಮ ಜೀರ್ಣಕಾರಿಯೂ ಹೌದು, ಆರೋಗ್ಯಕ್ಕೆ ಸಾಕಷ್ಟು ಒಳಿತನ್ನು ಮಾಡ್ತಕ್ಕಂತಹ ಈ ಕಪ್ಪು ಉಪ್ಪನ್ನು ನಾವು ಇವತ್ತು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀವಿ. ಇವೆಲ್ಲವೂ ಇರ್ತಕ್ಕಂತಹ ಅದ್ಭುತವಾಗಿರುವಂತಹ ಚೂರ್ಣವನ್ನು ನಾವೀಗ ಪುಡಿ ಮಾಡಿಕೊಳ್ಳೋಣ. ಬನ್ನಿ,
ನಡೆಯುವುದು. ಹೊಟ್ಟೆ ನೋವಿಗೆ ಸಂಬಂಧಪಟ್ಟಂತಹ ಒಂದು ಒಳ್ಳೆಯ ಔಷಧಿ ರೆಡಿಯಾಗಿದೆ. ಯಾರಿಗೆ ಯಾವುದೇ ಹೊಟ್ಟೆ ನೋವು ಬರಲಿ, ಮನೆಯಲ್ಲಿ ಒಂದು ಕಡೆ ಮಾಡಿಡಿ, ಮಾಡಿ ಅವಾಗ ಮಾಡ್ಕೊಳ್ಳೋದು ಕಷ್ಟ ಆಗುತ್ತೆ. ನೋವು ಬಂದ ತಕ್ಷಣ ಅರ್ಧ ಚಮಚ ಕುಡಿಯನ್ನು ಬಾಯಿಗೆ ಹಾಕೊಳ್ಳಿ, ಅರ್ಧ ಲೋಟ ಬಿಸಿನೀರನ್ನು ಕುಡಿರಿ. ಒಂದು ಅರ್ಧ ಗಂಟೆಯೆಲ್ಲ ಎಷ್ಟೋ ಉಪಶಮನವಾಗುತ್ತೆ. ಆಗಲಿಲ್ಲ, ಇನ್ನೊಂದು ಎರಡು ಮೂರು ಗಂಟೆಗಳ ಕಾಲ ಬಿಟ್ಟು ಮತ್ತೆ ಅರ್ಧ ಚಮಚ ತೆಗೆದುಕೊಂಡು ಒಂದು ಅರ್ಧ ಲೋಟ ಬಿಸಿನೀರು ಕುಡಿರಿ. ನಿಮ್ಮ ಹೊಟ್ಟೆ ನೋವು ಸುಲಭವಾಗಿ ನಿವಾರಣೆ ಆಗುತ್ತೆ. ಇವೆಲ್ಲವೂ ಪ್ರತಿನಿತ್ಯದಲ್ಲಿ ಮನೆಗಳಲ್ಲಿ ತಲೆನೋವು, ಹೊಟ್ಟೆ ನೋವು ಇಂಥದ್ದೆಲ್ಲ ಬರುವಂತಹ ಸಾಧ್ಯತೆಗಳು ತುಂಬ ಇದ್ದೇ ಇರುತ್ತೆ. ಇದಕ್ಕೆಲ್ಲ ನಾವು ಸುಲಭವಾಗಿ ಮನೆಯಲ್ಲೇ ಉಪಚಾರವನ್ನು ಮಾಡ್ಕೊಳ್ಳೋದಕ್ಕೆ ಬೇಕಾದಷ್ಟು ದ್ರವ್ಯಗಳು ಮನೆಯಲ್ಲೇ ಇರುತ್ತೆ. ಅದನ್ನು ಸರಿಯಾಗಿ ಸರಿಯಾದ ಸಮಯದಲ್ಲಿ ಸದ್ಬಳಕೆಯನ್ನು ಮಾಡ್ಕೋಬೇಕು. ಮತ್ತಿನ್ಯಾಕೆ ತಡ, ಎಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ, ಎಲ್ಲರಿಗೂ ಸಬ್ಸ್ಕ್ರೈಬ್ ಆಗೋದಕ್ಕೆ ಹೇಳಿ. ಮತ್ತು ಇದೇ ರೀತಿಯ ಇನ್ನೂ ಅನೇಕ ಸಮಸ್ಯೆಗಳಿಗೆ ಹೇಗೆ ಮನೆಯಲ್ಲಿ ಪರಿಹಾರ ಕಂಡುಕೊಳ್ಳೋದು ಅದನ್ನು ನಾನು ಹೇಳ್ತೀನಿ. ಅಷ್ಟೊತ್ತಿಗೆ ನೀವೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಸಿಗ್ತೀನಿ. ಅಲ್ಲಿವರೆಗೆ ನಮಸ್ತೆ.